ರೈತ ವಿರೋಧಿ ಕಾನೂನಿನ ವಿರುದ್ಧ ದಂಗೆ ಎದ್ದಿದ್ದಾರೆ, ಚಳವಳಿ ನಡೆಸ್ತಾ ಇದ್ದಾರೆ. ಇದನ್ನು ನಮ್ಮ ಪಕ್ಷ ಸ್ವಾಗತ ಮಾಡ್ತಾ ಇದೆ. ನಾಳೆ ಏನು ಭಾರತ ಬಂದ್ ಕರೆ ಕೊಟ್ಟಿದ್ದಾರೆ, ಆ ಭಾರತ ಬಂದ್ ಕರೆಗೆ ನಮ್ಮ ಬೆಂಬಲ ಇದೆ. ಈಗಾಗಲೇ ಏನು ಆ ಒಂದು ರೈತ ವಿರೋಧಿ ಕಾನೂನಿದೆ, ಅದು ಕಾನೂನು ಬಾಹಿರಾಗಿದೆ, ಸಂವಿಧಾನ ಬಾಹಿರಾಗಿದೆ. ಈ ದೇಶದಲ್ಲಿ ಅನ್ನ ಕೊಡ್ತಕ್ಕಂಥ ರೈತನ ವಿರುದ್ಧವಾಗಿ ಈ ಬಂದಿರತಕ್ಕಂಥ ಕಾನೂನುಗಳನ್ನು ನಾವು ಕೂಡ ವಿರೋಧ ಮಾಡ್ತೇವೆ. ಆ ನಿಟ್ಟಲ್ಲಿ ಎಲ್ಲ ಸಂಘಟನೆಗಳು ಮತ್ತು ಬಿ ಜೆ ಪಿಯೇತರ ಪಕ್ಷಗಳು ಏನು ಕರೆ ಕೊಟ್ಟಿವೆ, ಆ ಕರೆಗೆ ನಮ್ಮ ಜಾತ್ಯತೀತ ಜನತಾದಳ ಪಕ್ಷದ ಬೆಂಬಲ ಕೂಡ ಇದೆ. ನಾವು ಬೆಂಬಲಿಸ್ತೇವೆ, ಕೇಂದ್ರ ಸರ್ಕಾರದ ನೀತಿಯನ್ನು ಧಿಕ್ಕರಿಸ್ತೇವೆ, ರಾಜ್ಯ ಸರ್ಕಾರ ಕೂಡ ತಂದಿರತಕ್ಕಂಥ ಕಾನೂನುಗಳನ್ನು ಕೂಡ ನಾವು ಧಿಕ್ಕಾರ ಮಾಡ್ತೇವೆ. ಬೇರೆ ಬೆಂಬಲ ಕೊಡ್ತೇವೆ, ಬೇರೆ ಬೆಂಬಲ. ಆ ವಿಷಯದಲ್ಲಿ ನಮ್ಮ ಪಕ್ಷದಲ್ಲಿ ಇನ್ನೂ ಯಾವುದೇ ಚರ್ಚೆ ಆಗಿಲ್ಲ. ನಾವು ಅವ್ರಿಗೆ ಬೆಂಬಲ ಕೊಡ್ತಕ್ಕಂಥ ಪ್ರಶ್ನೆ ಸದ್ಯಕ್ಕೆ ಉದ್ಭವ ಆಗಲ್ಲ. ಮುಂದೆ ನಾಳೆ ನಾಡಿದ್ದು ನಮ್ಮ ಶಾಸಕ ಸಭೆಯಲ್ಲಿ ಚರ್ಚೆ ಮಾಡ್ತೀವಿ. ಸುಮಾರು 15 ದಿವಸಗಳ ಸುದೀರ್ಘವಾದಂಥ ಕಾಲ ದೆಹಲಿಯಲ್ಲಿ ಒಂದು ಉಗ್ರವಾದಂಥ ಹೋರಾಟವನ್ನು ಉತ್ತರ ಭಾರತದ ರೈತರು ಮಾಡ್ತಾ ಇದ್ದಾರೆ. ನಮ್ಮ ದಕ್ಷಿಣ ಭಾರತದವರು ಯಾಕೋ ಮಾಡಿ ಮಾಡಿ ಸುಸ್ತಾಗಿ ಸುಮ್ಮನಾಗಿದ್ದಾರೆ, ಸಪ್ಪೆ ಆಗಿದ್ದಾರೆ. ಇದು ಪಕ್ಷಾತೀತವಾಗಿ ಎಲ್ಲರೂ ಬೆಂಬಲಿಸಬೇಕಾದಂಥದ್ದು. ಇಲ್ಲಿ ಆ ಒಂದು ಕಾನೂನನ್ನು ಜಾರಿಗೆ, ರೈತ ವಿರೋಧಿ ಕಾನೂನನ್ನು ಜಾರಿಗೆ ತಂದಂಥ ಸಂದರ್ಭದಲ್ಲಿ ಈ ಸದನದಲ್ಲೂ ಕೂಡ ನಾವು ವಿರೋಧ ಮಾಡಿದ್ದೇವೆ. ಇದು ರೈತ ವಿರೋಧಿ ಕಾನೂನು. ಯಾವ ರೈತ ಇದ್ದಾನೆ ಅವನ ಬಾಳಿಗೆ ಅಂಕುಶ ಇಡ್ತಕ್ಕಂಥ ಕಾನೂನನ್ನು ನೀವು ತಂದಿದ್ದೀರಿ, ಇದು ಒಳ್ಳೆಯದಲ್ಲ ಅಂತಕ್ಕಂಥದ್ದನ್ನು ಇಲ್ಲೂ ಹೇಳಿದ್ದೀವಿ. ನಾಳೆ 8ನೇ ತಾರೀಕು ಇವತ್ತು ಆ ಉತ್ತರ ಭಾರತದ ರೈತರಿಗೆ, ಈ ದೇಶದ ಯಾವುದಾದ್ರೂ ರಾಜಕಾರಣದ ಬದಲಾವಣೆ ಆಗಿದ್ರೆ ಉತ್ತರ ಭಾರತದಲ್ಲಿ ಆಗಿರೋದು. ಬಹುಶಃ ರೈತರನ್ನು ಅಸಡ್ಡ್ಯವಾಗಿ ಈ ಬಿ ಜೆ ಪಿ ಸರ್ಕಾರ ಕಾಣ್ತಾ ಇದೆ. ಇದರ ಫಲವನ್ನು ಮುಂದೆ ಅನುಭವಿಸ್ಬೇಕಾಗುತ್ತೆ ಇವರು. ಮುಂದಿನ ದಿನಗಳಲ್ಲಿ ಈ ಬಿ ಜೆ ಪಿ ಸರ್ಕಾರ ಏನಿದೆ, ಮೋದಿಯವರು ಏನು ಗಿಮಿಕ್ಸ್ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ, ಅದರ ಹಿನ್ನೆಲೆಯಲ್ಲಿ ನಾನು ಹೇಳ್ತಾ ಇದ್ದೀನಿ. ಆ ರೈತರನ್ನು ಆ ಚಳಿನಲ್ಲಿ, ಆ ಕೊರೆಯೋ ಚಳಿನಲ್ಲಿ 15 ದಿವಸಗಳ ಕಾಲ ಅವರನ್ನು ಪ್ರತಿಭಟನೆ ಮಾಡುವಂಥ ಹಂತಕ್ಕೆ ತೆಗೆದುಕೊಂಡೋಗಿರ್ತಕ್ಕಂಥ ಈ ಬಿ ಜೆ ಪಿ ಸರ್ಕಾರದ ನಿಲುವೇನಿದೆ, ಇದನ್ನು ನಾವು ಉಗ್ರವಾಗಿ ಖಂಡಿಸ್ತೇವೆ. ಈ ದೇಶದಲ್ಲಿ ರೈತರನ್ನು ಈಗೇನೆ ವಿರೋಧ ಮಾಡ್ಕೊಂಡು ಯಾರು ಬದುಕಿರ್ತಕ್ಕಂಥ ರಾಜಕೀಯದಲ್ಲಿ ಪ್ರಭಾವವನ್ನು ಹೊಂದಿರತಕ್ಕಂಥದ್ದಕ್ಕೆ ಸಾಧ್ಯತೆ ಇಲ್ಲ. ಇದರ ಫಲನ ಮುಂದಿನ ದಿವಸದಲ್ಲಿ ಗ್ಯಾರಂಟಿ ಅನುಭವಿಸ್ತಾರೆ. ಆದ್ದರಿಂದ ನಾಳೆ ಏನು ಒಂದು ಬಂದನ್ನು ಕರೆ ಮಾಡಿದ್ದಾರೆ, ಅದಕ್ಕೆ ನಮ್ಮ ಸಂಪೂರ್ಣವಾಗಿರ್ತಕ್ಕಂಥ ನೈತಿಕವಾದಂಥ ಬೆಂಬಲ ಇದೆ. ಅದರ ಜೊತೆಯಲ್ಲಿ ನಮ್ಮ ಈ ಸದನಕ್ಕೂ ಗೌರವ ಇರಬೇಕು ಅಂತ ಅಂದರೆ, ನಾಳೆ ದಿವಸ ಸದನವನ್ನು ನಮ್ಮ ವಿರೋಧಿ ಪಕ್ಷದವರು ಬಹಿಷ್ಕಾರ ಮಾಡಿ ನಾವು ಆ ಬಂದ್ಗೆ ಒಂದು ಬಂದ್ ಅಲ್ಲ ಅದು ಮಾಡಬೇಕು. ವಿರೋಧಿ ಪಕ್ಷಗಳು ನಿಜವಾಗ್ಲೂ ರೈತರ ಪರ ಇದ್ದೀವಿ ಅನ್ನೋದಾದರೆ, ನಾವು ಆ ರೈತರ ಪರ ಅಂತ ಅನ್ನೋದಾದರೆ, ನಾಳೆ ಸದನವನ್ನು ನಮ್ಮ ವಿರೋಧಿ ಪಕ್ಷದವರು ಆಡಳಿತ ಪಕ್ಷದವರು ಏನು ಮಾಡ್ತಾರೋ ಅದನ್ನು ನನಗೆ, ನಾನು ಅದ್ರ ಬಗ್ಗೆ ಮಾತನಾಡೋಕೆ ಹೋಗೋದಿಲ್ಲ. ಆದರೆ ನಮ್ಮ ವಿರೋಧ ನಾನು ನಮ್ಮ ನಾಯಕರ ಹತ್ರ ಮಾತಾಡ್ತೀವಿ, ನಾವು ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿ ಇವತ್ತು ಆ ರೈತ ವಿರೋಧಿ ನೀತಿಯ ವಿರುದ್ಧ ತಂದಿರತಕ್ಕಂಥ ಕಾನೂನು ರೈತರ ವಿರೋಧ ಅಂತಕ್ಕಂಥದ್ದು ಏನು ಸಾಬೀತಾಗಿದೆ, ಅದನ್ನು ನಿಜವಾಗಲೂ ಏನು ಹತ್ತಿಕ್ಲಿಕ್ಕೆ ಹೋರಾಟ ನಡೀತಾ ಇದೆ ಅದು ಆಗಬಾರ್ದು. ರೈತ ಪರವಾಗಿರ್ತಕ್ಕಂಥ ಹೋರಾಟ ಆಗಬೇಕು. ಆ ಹಿನ್ನೆಲೆಯಲ್ಲಿ ನಾಳೆ ನಮ್ಮ ವಿರೋಧಿ ಪಕ್ಷದವರು ಎಲ್ಲರೂ ಸತ್ಯ ನಾನು ಎಲ್ಲರಲ್ಲಿ ಮನವಿ ಮಾಡ್ತೇನೆ, ನಾಳೆ ಅವರಿಗೆ ನೈತಿಕ ಬೆಂಬಲವನ್ನು ಕೊಡೋ ದೃಷ್ಟಿಯಿಂದ ಸದನವನ್ನು ಕೆಲ ಕಾಲ ಬಹಿಷ್ಕರಿಸ್ತಕ್ಕಂಥದ್ದು ಸೂಕ್ತ ಅಂತಕ್ಕಂಥದ್ದು ನನ್ನ ಭಾವನೆ. ಅಧ್ಯಕ್ಷರ ತೀರ್ಮಾನವೇ ಅಂತಿಮ ಅಲ್ಲ, ನಮ್ಮ ಸಿ ಎಲ್ ಪಿ ಅಲ್ಲ ನಮ್ಮ ಶಾಸಕಾಂಗದ ನಾಯಕರಿದ್ದಾರೆ. ಅಭಿಪ್ರಾಯ ಸರಿಯಿದೆ. ನಾಳೆ ಬಿ ಜೆ ಪಿ ಪಕ್ಷ ಬಿಟ್ಟು ಉಳಿದೆಲ್ಲ ಪಕ್ಷಗಳು ಕೂಡ ನಾಳೆ ಈ ಸದನವನ್ನು ಏನಾದರೂ ಬಹಿಷ್ಕಾರ ಮಾಡಿದ್ರೆ ಒಂದು ಶಕ್ತಿ ಬರ್ತದೆ, ಶಕ್ತಿ ಬರುತ್ತೆ. ನಮ್ಮ ಜನತಾದಳ ಶಾಸಕ ನಾಯಕರ ಚರ್ಚೆ ಮಾಡಿ ಚರ್ಚೆ ಮಾಡಿ ಅವರು ದೇವೇಗೌಡರ ಚರ್ಚೆ ಮಾಡಿ ದೇವೇಗೌಡರ ತಮ್ಮ ಚರ್ಚೆ ದೇವೇಗೌಡರು ಇದನ್ನ
ಆ ವಯಸ್ಸಿನಲ್ಲಿ ಅವರು ಬಂದು ಹಾಸನ ತುಮಕೂರು ಎಲ್ಲ ಕಡೆ ಈ ರಾಜ್ಯದಲ್ಲಿ ಸಂಚರಿಸಿ ಆ ರೈತ ಆ ಕಾನೂನನ್ನು ವಿರೋಧಿಸಿರ್ತಕ್ಕಂಥವ್ರು ಇವತ್ತು ಅದರ ಪರವಾಗಿ ಅಲ್ಲಿ ರೈತರು ಧರಣಿ ಕೂತಾಗ ನಮ್ಮ ನೈತಿಕತೆ ಬೆಂಬಲವನ್ನು ಕೊಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಆಗಿದೆ. ನಾವು ನಿಜವಾಗಲೂ ರೈತರ ಹಿತದೃಷ್ಟಿಯಿಂದ ಆ ಕೆಲಸನ ಮಾಡ್ತಕ್ಕಂಥದ್ದು ಸೂಕ್ತ ಅಂತೇಳಿ ನನ್ನ ಭಾವನೆ. ನಾವು ನಾದು ನನಗೆ ಗೊತ್ತಿಲ್ಲ, ಇಂಥ ಭಾಷಾ ಹೇಳಿಕೆಗಳಿಗೆ ನಾನು ಉತ್ತರ ಕೊಡಕ್ಕೆ ಹೋಗಲ್ಲ. ಇವೆಲ್ಲ ಭಾಷಾ ಹೇಳಿಕೆಗಳು, ನಾವು ಉತ್ತರ ಕೊಡಕ್ಕೆ ಹೋಗಲ್ಲ. ಇದನ್ನ ಈ ರಾಜ್ಯನ ಜಾತಿವಾರು ಎಲ್ಲೋ ಒಂದು ಕಡೆ ಏನೋ ಮಾಡಕ್ಕೆ ಹೊಂಟಿದ್ದಾರೆ, ಇದು ಒಳ್ಳೆಯದಲ್ಲ. ಇದು ಯಾರಾದರೂ ಅಷ್ಟೇ, ಯಾವ ಸ್ವಾಮೀಜಿಗಳಾದರೂ ಅಷ್ಟೇ ಇದನ್ನು ಜಾತಿವಾರು ಸಂಘರ್ಷಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅನ್ನೋದು ನನ್ನ ಭಾವನೆ, ನನ್ನ ವೈಯಕ್ತಿಕವಾದ ಭಾವನೆ. ಬೇರೆಯವ್ರದ್ದು ಏನೇನಿದೆಯೋ ನನಗೆ ಗೊತ್ತಿಲ್ಲ. ಈಗ ನಾವು ಚರ್ಚೆನೆ ಬಂದಿಲ್ಲ, ನೀವು ಮಾಧ್ಯಮದವ್ರು ಬರ್ಕೊಂಡಿದ್ದೀರಿ. ಯಾರಿಗೆ ಅವ್ರು ಕೊಟ್ಟಿರ್ಬೋದು, ನಾವು ಕೊಟ್ಟಿಲ್ಲ. ಚರ್ಚಾ ಸಪೋರ್ಟ್ ಮಾಡೋ ಸಂಭವ ಕಡಿಮೆ ಅಲ್ಲಲ್ಲ, ಚರ್ಚೆ ಮಾಡೋದು ಕಡಿಮೆ ಅಲ್ಲ ಸಪೋರ್ಟ್ ಮಾಡೋದು. ಅಂದರೆ ಶಾಸಕಾಂಗ ಪಕ್ಷದ ನಾಯಕರ ಅಭಿಪ್ರಾಯ ಏನಿದೆ ನಮಗೆ ಗೊತ್ತಿಲ್ಲ. ಪಕ್ಷದ ಶಾಸಕಾಂಗ ಸಭೆಯಲ್ಲಿ ಚರ್ಚೆ ಮಾಡ್ತೀವಿ ಅದನ್ನು. ಅಲ್ಲ, ಕೃಷಿ ಸಚಿವರ ವಿಚಾರಕ್ಕೆ ನಾನು ಯಾಕೆ ಆಕ್ರೋಶ ಮಾಡಿದೆ ಅಂದರೆ, ಇವತ್ತು ಏನು ಸರ್ಕಾರ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೆರಡೂ ರೈತರಿಗೆ ಸವಲತ್ತನ್ನು ಕೊಡ್ತವೆ, ಮತ್ತು ಕೆಲವೊಂದು ಕೃಷಿಗೆ ವಿಚಾರದಲ್ಲಿ ತಜ್ಞರು ಹೋಗಿ ಏನು ರೈತರಿಗೆ ಹೊಲದಲ್ಲಿ ಸಲಹೆ ಕೊಡಬೇಕಾಗಿದೆ, ಆ ಸಲಹೆಯನ್ನು ಕೊಡ್ತಕ್ಕಂಥ ಅಧಿಕಾರಿಗಳಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ 88% ಇವತ್ತು ಕೃಷಿ ಇಲಾಖೆಯಲ್ಲಿ ಖಾಲಿ ಹುದ್ದೆಗಳಿದ್ದಾವೆ. 3,700 ಖಾಲಿ ಹುದ್ದೆಗಳಿದ್ದಾವೆ ಅಂದರೆ ಇವರು ಯಾವ ರೀತಿ ಕೃಷಿ ಇಲಾಖೆಯನ್ನು ನಡೆಸಿ ಈ ರೈತರಿಗೆ ಸವಲತ್ತನ್ನು ಕೊಟ್ಟು ಅವರಿಗೆ ಮಾರ್ಗಸೂಚಿಗಳನ್ನು ಕೊಟ್ಟು ಬೆಳೆನ ಬೆಳೆಸ್ತಕ್ಕಂಥ ತಾಂತ್ರಿಕತೆಯನ್ನು ಇವರು ಉಂಟು ಮಾಡ್ತಾರೆ, ಯಾವ ರೀತಿ ಇವರಿಗೆ ಇದೆ ಇವತ್ತು ಒಂದು ನಮ್ಮ ಇದರಲ್ಲೇ 88% ರೈತರು ಖಾಲಿ ಇದ್ದಾರೆ. ಇವರು ಯಾರು ಆಫೀಸರ್ಸು ಮತ್ತು ಏನು ಅಗ್ರಿಕಲ್ಚರ್ ಅಸ್ಟೆಂಟ್ಸು ಅಂತ ಇದ್ದರು, ಸಲಹೆ ರೈತರಿಗೆ ಸಲಹೆ ಕೊಡ್ತಕ್ಕಂಥವ್ರಿದ್ದಾರೆ, ಅವರೆಲ್ಲ ಖಾಲಿ ಇದ್ದಾರೆ. ಇವ್ರು ಬಂದು ಇಲ್ಲಿ ಉತ್ತರ ಹೇಳೋಗ್ಬಿಟ್ರೆ ಅಲ್ಲಿ ಬೇಕಲ್ಲ, ಇವ್ರು ಕೊಟ್ಟಂಥ ಸವಲತ್ತನ್ನು ಹೊತ್ಕೊಂಡು ಹಂಚರ್ಬೇಕಲ್ಲ, ಅದು ಸಮರ್ಪಕವಾಗಿ ರೈತರಿಗೆ ತಲುಪೋದು ಬೇಕಲ್ಲ, ಅದಕ್ಕೆ ಸಿಬ್ಬಂದಿ ಬೇಕಲ್ಲ. ಆ ಸಿಬ್ಬಂದಿನೇ ನೇಮಕ ಮಾಡ್ದಲ್ಲ.